Solicitor and ex-officio Deputy Secretary and Lord Justice Human Rights Department, Madam Sunita Shah, to please come and occupy the chair of the dais. We'll start the program with formal welcome. May I request Dr. Shantakumar Rajmani to please welcome the gathering. Over to you, sir. ಊರುಗಳಲ್ಲಿ ನಮ್ಮ ದೇಶದಲ್ಲಿ ಬಿಲ್ಡಿಂಗ್ಗಳು ಬೀಳ್ತಾ ಇದ್ದಾವೆ. ಇನ್ನು ಮುಂದೆ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯ ಅವರ ಉದ್ದೇಶದಿಂದ ನಮ್ಮೊಂದಿಗೆ ಸಹಕರಿಸಿ ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಅವರು ಇವತ್ತಿನ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸುಸ್ವಾಗತ ಹೃದಯಪೂರ್ವಕ. ಇದೇ ರೀತಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಅವ್ರಿಗೂ ಎಲ್ಲ ಆಮೇಲೆ ಉಮೇಶ್ ರಾವ್ ಸರ್ ಇದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಅಭ್ಯಂತರಿಗೆ ಅವ್ರದೇ ಆಗಿರ್ತಕ್ಕಂಥ ನಿಯಮ ಇಲ್ಲ, ಕಾನೂನು ಇಲ್ಲ. ಆದ್ದರಿಂದ ಇದು ಬೇಗ ಆಗಬೇಕು ಅಂಥೇಳಿ ಚಿಂತನೆ ಬಹುದಿವಸದಿಂದ ನಡೆದಿತ್ತು. ಆದರೆ ಚೆನ್ನಾಗಿ ಅವರ ಸ್ನೇಹಿತರು ಒಂದು ಹೆಜ್ಜೆ ಮುಂದಿಟ್ಟು ಒಂದು ಡ್ರಾಫ್ಟ್ ಬಿಲ್ಲನ್ನು ಮಾಡಿಕೊಂಡು ಇಂಥದ ಒಂದು ಗುಜರಾತ್ದಾಗ ಐತ್ರಿ, ಅದಕ್ಕೆ ನಮ್ಮಲ್ಲಿನ ಒಂದು ಮಾಡಿದ್ರಿ ಅಂತೇಳಿ ನನ್ನ ಹತ್ರ ಬಂದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದೆ. ನಮ್ಮ ಪಾರ್ಲಿಮೆಂಟ್ರಿ ಅಫೇರ್ಸ್ ಕಾರ್ಯದರ್ಶಿಯವರನ್ನು ಕರೆದುಕೊಂಡು ಚರ್ಚೆ ಮಾಡಿದ್ವಿ. ಇವತ್ತು ಅವ್ರನ್ನ ಕರೆದಿದ್ರು ಒಳ್ಳೆಯದು. ಅದಾದಮೇಲೆ ಎರಡು ಸಭೆಗಳು, ನನ್ನ ಮನೆಯಲ್ಲಿ ಒಂದು ಸಭೆ ಆಯಿತು, ನನ್ನ ಕಚೇರಿಯಲ್ಲಿ ಒಂದು ಸಭೆ ಆಯಿತು, ಅದಾದಮೇಲೆ ಬೆಳಗಾಂದಲ್ಲಿ ಒಂದು ಸಭೆ ಆಯಿತು. ಬೆಳಗಾಂದಲ್ಲಿ ಇಂಜಿನಿಯರ್ ಇನ್ಸ್ಟಿಟ್ಯೂಟ್ನ ಬಹಳಷ್ಟು ಪ್ರತಿನಿಧಿಗಳು ಭಾಗವಹಿಸಿದ್ರಿ. ಅವತ್ತು ನಾನು ಒಂದು ಸಲಹೆ ತಮಗೆ ನೀಡಿದೆ. ಮ್ಯಾಂಗ್ಳೂರ್ ಅಥವಾ ಮೈಸೂರು ಸಿದ್ಧ ಮಾಡ್ರಿ, ಯಾಕಂದ್ರೆ ಇಂಜಿನಿಯರ್ಸ್ ಅಂದ್ರೆ ವಿಭಿನ್ನವಾದ ರೀತಿಯೊಳಗೆ ಕೆಲಸ ಮಾಡ್ತಾ ಇದ್ದೀರಿ. ಯು ಆರ್ ಇನ್ ಆಲ್ಮೋಸ್ಟ್ ಸೆಕ್ಟರ್ಸ್, ಸರ್ಕಾರಿ ಇಂಜಿನಿಯರ್ಸ್ ಅವ್ರ ಮನಸ್ಥಿತಿನ ಬೇರೆ, ಅವ್ರ ಸಮಸ್ಯೆಗಳು ಬೇರೆ, ಕಾನೂನು ಬಂದರೆ ಅವ್ರಿಗೆ ಆಗುವಂಥ ತೊಂದರೆಗಳು ಬೇರೆ, ಪ್ರೈವೇಟ್ನವ್ರದ್ದು ಬೇರೆ, ಕಾಂಟ್ರಾಕ್ಟ್ ಕಮ್ ಇಂಜಿನಿಯರ್ಸ್ ಇದ್ದವ್ರದ್ದು ಪರಿಸ್ಥಿತಿ ಬೇರೆ. ಈ ಖಾಸಗಿ ಕ್ಷೇತ್ರದಲ್ಲಿ ಸಣ್ಣ ಪ್ರಮಾಣದಲ್ಲಿ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ಅಭ್ಯಂತರ ಪರಿಸ್ಥಿತಿ ಬೇರೆ,
ಆದ್ದರಿಂದ ಅವರೆಲ್ಲರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ನೀವು ಎಲ್ಲ ವರ್ಗದವ್ರ ಜೊತೆಗೆ ಚರ್ಚೆ ಮಾಡಿರಿ ಚೆನ್ನಾಗ್ ಅನ್ನೋಂಥ ಮಾತನ್ನು ಹೇಳಿದ್ದೆ. ಅವತ್ತು ರಮೇಶ್ ಜಂಗಲವರು, ಚೆನ್ನಾಳವರು ನಮ್ಮ ಸಲಹೆಗೆ ಒಪ್ಪಿ ಬಹುಶಃ ಇವತ್ತು ದಿಸ್ ಮೇ ಬಿ ದಿ ಫೈನಲ್ ಇಂಟ್ರಾಕ್ಟಿವ್ ಸೆಷನ್. ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ನಮ್ಮ ಕರ್ನಾಟಕದಲ್ಲಿ ಆಗಬೇಕು ಅನ್ನೋನು ನಾನು. ಅದಕ್ಕಾಗಿ ಈಗಾಗಲೇ ನೀವು ಎರಡು ಐಚ್ಛಿಕ ಸಲಹೆಗಳನ್ನು ಮಾಡಿದ್ದೇನೆ. ನಮ್ಮ ಪಾರ್ಲಿಮೆಂಟರಿ ಸೆಕ್ರೆಟರಿ ಅವರಿಗೆ ನೀವು ಕೊಟ್ಟಿಯಾಗಿರ್ತಕ್ಕಂಥ ನೀವು ಏನಿವೆ ನೋಡಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ಕರಡನ್ನು ಸಿದ್ಧ ಮಾಡಿರಿ. ಮೀನ್ ವೈಲ್ ಅವರು ಇಂಟ್ರಾಕ್ಟಿವ್ ಸೆಷನ್ಸ್ಗಳನ್ನು ಮುಗಿಸಿಕೊಂಡು ತಮ್ಮ ಏನು ಶಿಫಾರಸುಗಳಿರ್ತಾವೆ, ತಮ್ಮ ಅಂತಿಮ ಅನಿಸಿಕೆಗಳಿರ್ತಾವೆ, ಅವನ್ನು ತಗೊಂಡು ಬರಲಿ. ನೀವು ಒಂದು ವೇಳೆ ಮೂರು ನಾಲ್ಕು ದಿವಸ ತೊಳೆದು ನಿಮ್ಮ ರೆಕಮೆಂಡೇಷನ್ಸ್ ಕೊಡೋದಾದರೆ ನಿಮ್ಮ ಶಿಫಾರಸ್ಸಿಗೆ ನಮ್ಮ ಕರಡುಗಳಿಗೆ ಭಾಳ ವ್ಯತ್ಯಾಸ ಇಲ್ಲ ಅಂದರೆ ನಾನು ಆ ಕರಡನ್ನು ಕ್ಯಾಬಿನೆಟ್ಗೆ ಆದಷ್ಟು 10ನೇ ತಾರೀಕಿನೊಳಗಾಗಿ ತೊಗೊಂಡು ಹೋಗ್ತೀನಿ. ಕ್ಯಾಬಿನೆಟ್ನೊಳಗೆ ಅದು ಒಪ್ಪಿತ ಆಯಿತು ಅಂದರೆ 12ನೇ ತಾರೀಕಿನಿಂದ 23ನೇ ತಾರೀಕಿಗೆ ನಡೀತಕ್ಕಂಥ ವಿಧಾನಸಭೆ ವಿಧಾನ ಪರಿಷತ್ತಿಗೆ ಆ ಬಿಲ್ಲನ್ನು ತೊಗೊಂಡು ಹೋಗ್ತೀನಿ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಎಕ್ಸಸೈಸ್ ಈಗಾಗಲೇ ಸಾಕಷ್ಟು ಮಾಡಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವತ್ತಿನ ಅಂತಿಮ ಈ ಸಭೆಯ ನಂತರ ನೀವು ಹಾರ್ಡ್ ವರ್ಕ್ ಮಾಡಿದ್ರಿ ಅಂದರೆ ಆದಷ್ಟು ಬೇಗ ಈ ಪ್ರೊಫೆಷನಲ್ ಬಿಲ್ಲನ್ನು ರೆಡಿ ಮಾಡಿಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡೋಣ. ಈ ಬಿಲ್ಲು ಮೊದಲೇ ಆಗಬೇಕಾಗಿತ್ತು, ಯಾಕಂದರೆ ರಾಷ್ಟ್ರ ಕಟ್ಟೋದ್ರೊಳಗೆ ವಿಸಿಬಲ್ ಆಗಿ ಯಾರ ಪಾತ್ರ ಕಾಣ್ತಿದ್ರೆ ಅದು ಅಭೇದ್ರ. ನೋಡ್ರಿ, ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥದ್ದು ಭಾಳ ದೊಡ್ಡ ದೊಡ್ಡ ಸೇವೆಗಳದಾವ, ಬಟ್ ದೇ ವಿಲ್ ನಾಟ್ ಬಿ ರಿಮೆಂಬರ್ಡ್ ಫಾರ್ ಎವರ್. ಲೆಸ್ಸರ್ ಪಾರ್ಟಿಸಿಪೇಷನ್, ದೇರ್ ಆಕ್ಟ್ ವಿಲ್ ಬಿ ವಿಸಿಬಲ್ ಆ್ಯಂಡ್ ದೇ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್. ಈಗ ಫಾರ್ ಎಕ್ಸಾಂಪಲ್, ಹೆಲ್ತ್ ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಎಷ್ಟು ಜನ ನೆನಪಿಟ್ಕೋತೇವೆ ಹೇಳಿ ನಾವು. ಪೊಲಿಟಿಕಲ್ ಪೀಪಲ್ನ ಎಷ್ಟು ಜನ ನೆನಪಿಟ್ಕೋತೀವಿ. ವೇರ್ಯಾಸ್ ವಿಶ್ವೇಶ್ವರಯ್ಯನವ್ರನ್ನ ಯಾರೂ ಯಾವಾಗಲೂ ಮರೆಯಲೇ ಇಲ್ಲ. ವಿಶ್ವೇಶ್ವರಯ್ಯನವರು ಅಷ್ಟೇ, ನೀರಾವರಿ ಕ್ಷೇತ್ರದಲ್ಲಿದ್ದಂಥ ಅಭ್ಯಂತರು. ಕ್ಯಾನ್ ವಿ ಫಾರ್ಗೆಟ್ ಬಾಳೆಕುಂದ್ರಿ? ಕ್ಯಾನ್ ವಿ ಫಾರ್ಗೆಟ್ ಅಂಗಡಿ? ದೋಸ್ ಹೂ ನೋ ಇರಿಗೇಷನ್, ದೋಸ್ ಹೂ ಹ್ಯಾವ್ ಎಂಜಾಯ್ಡ್ ದಿ ಬೆನಿಫಿಟ್ಸ್ ಆಫ್ ಇರಿಗೇಷನ್, whether it is the project building person or a beneficiary as a farmer, they will never forget them. Card andre yerdu visible, nee yen martira adu visible, adu visible agire iru hage nee maadabodu. Yaru bridge kattidre aa bridge bittondre aa engineer avatta nan paadibuttare. All engineers will not be remembered all the time, but there are engineers who will be remembered forever and all the time. RIT
ವೃತ್ತಿಯೊಳಗಿನ ಇಂಜಿನಿಯರ್ಸ್ ಅನ್ನ ಮೌಲ್ಡ್ ಮಾಡೋದಕ್ಕೆ ಸಾಧ್ಯವಾಗುವಂತ ಕಟ್ಟಳೆಗಳು ನಿಯಮಗಳು ನಮ್ಮಲ್ಲಿ ಬೆಳೆದು ಬರಬೇಕು ಅನ್ನುವಂಥ ದೃಷ್ಟಿಯೇ ಇವತ್ತು ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಬಿಲ್ನ ಹಿನ್ನೆಲೆ. ಈಗ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು, ಐ ಡೋಂಟ್ ನೋ ವೆದರ್ ಯು ಎಗ್ರಿ ಆರ್ ಯು ಡೋಂಟ್ ಎಗ್ರಿ, ಮೇಕ್ಸ್ ವೆರಿ ಲಿಟಲ್ ಡಿಫ್ರೆನ್ಸ್ ಫಾರ್ ಮೀ, ಬಟ್ ದ ಫ್ಯಾಕ್ಟ್ ಈಸ್ ದಟ್ ದೇ ಆರ್ ಇನ್ ಸೋ ಮಚ್ ಆಫ್ ಪ್ರೆಷರ್, ದೇ ಆರ್ ಅಂಡರ್ ಪ್ರೆಷರ್, ದೇ ವರ್ಕ್ ಅಂಡರ್ ಪ್ರೆಷರ್. ಕರ್ನಾಟಕ ರಾಜ್ಯದ ಎಲ್ಲ ಸಿವಿಲ್ ಇಂಜಿನಿಯರ್ಸ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಕನೆಕ್ಟೆಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾನೂನು ಮಂತ್ರಿಗಳ ಸಲಹೆಯಂತೆ ನಾವು ಈಗಾಗಲೇ ಕಲಬುರಗಿ, ಬೆಳಗಾವಿ ಮತ್ತು ಮೈಸೂರಲ್ಲಿ ಈ ಕಾರ್ಯಕ್ರಮಗಳನ್ನು ಮುಗಿಸಿದ್ದೀವಿ. ಈಗ ಕೊನೆಯ ಹಂತವಾಗಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಈ ಸಿವಿಲ್ ಇಂಜಿನಿಯರ್ಸು ಇದು ಒಂಥರ ಕ್ಲಿಷ್ಟಕರವಾದ ಪ್ರೊಫೆಷನ್ ಎಲ್ರಿಗೂ ಗೊತ್ತಿರೋ ಹಾಗೆ, ಯಾವುದೇ ಬಿಲ್ಡಿಂಗ್ ಕಟ್ಟಬೇಕಾಗಲಿ, ರಸ್ತೆ ಮಾಡಬೇಕಾಗಲಿ, ಏನೇ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಆಗಬೇಕಾದ್ರೆ ಅದು ಕ್ವಾಲಿಟಿಯಾಗಿರಬೇಕು, ಅದು ನೂರಾರು ವರ್ಷ ಬಾಳ್ಬೇಕು ಅನ್ನೋದು ಎಲ್ಲರ ಉದ್ದೇಶ. ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ನೋಡ್ತಾ ಇದ್ದರೆ ಕ್ವಾಲಿಟಿ ಪ್ರಾಬ್ಲಮ್ಸ್ ಬರುತ್ತೆ, ಅಥವಾ ಮಳೆಗಾಲದಲ್ಲಿ ಬಿಲ್ಡಿಂಗ್ಗಳು ಬೀಳೋ ಪ್ರಮೇಯ ಬರುತ್ತೆ, ರೋಡ್ಗಳಲ್ಲಿ ಪಿಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಟ್ರಾಫಿಕ್ ಜಾಮ್ಸ್ ಆಗ್ತಾ ಇರುತ್ತೆ, ಫ್ಲೈಓವರ್ಸ್ ಕನ್ಸ್ಟ್ರಕ್ಷನ್ನಲ್ಲಿ ಅದರದೇ ಆದ ತೊಡ್ಕುಗಳಿರುತ್ತೆ. ಇವೆಲ್ಲನ ನೋಡಿ ಸಿವಿಲ್ ಇಂಜಿನಿಯರ್ಸ್ ಅವನ್ನ ಕೈ ಬಲ ಮಾಡಬೇಕು. ಈ ಬಲ ಮಾಡಬೇಕಾದ್ರೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಒಂದು ಬಿಲ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿ ಎಲ್ಲ ಇಂಜಿನಿಯರ್ಗಳನ್ನ ಅಭಿಪ್ರಾಯನ ಸಂಗ್ರಹ ಮಾಡ್ತಾ ಇದ್ದೀವಿ. ಅಭಿಪ್ರಾಯಗಳ ಸಂಗ್ರಹ ಮಾಡಿ ಏನೇನು ತೊಡಕುಗಳಿದೆ ಡಿಸಿಷನ್ ಮೇಕಿಂಗ್ ಅಲ್ಲಿ, ಇಂಜಿನಿಯರಿಂಗ್ ಡಿಸಿಷನ್ಸ್ ಮೇಕಿಂಗ್ ಅಲ್ಲಿ ಯಾವ ಥರ ಇಂಜಿನಿಯರ್ಸ್ ಅವರ ಒಂದು ತೀರ್ಮಾನ ಕೊಡಬೇಕು, ಅವ್ರ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇಂದ ಯಾವ ಥರ ಅನಾಲಿಸಿಸ್ ಮಾಡಬೇಕು, ಇದನ್ನೆಲ್ಲ ಮಾಡಬೇಕಂತಂದ್ರೆ ಅದಕ್ಕೊಂದು ಫ್ರೇಮ್ ವರ್ಕ್ ಬೇಕಾಗತ್ತೆ. ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಪ್ಲಾನಿಂಗ್ ಒಂದು, ಇಂಪ್ಲಿಮೆಂಟೇಷನ್ ಒಂದು, ಎಕ್ಸಿಕ್ಯೂಷನ್ ಟೈಮಲ್ಲಿ ಇಂಪ್ಲಿಮೆಂಟೇಷನ್ ಟೈಮಲ್ಲಿ ಸುಮಾರು ತೊಡಕುಗಳು ಬರುತ್ತೆ. ಇದು ಎಲ್ಲದಕ್ಕೂ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಬಿಲ್ ಇರಬೇಕಾಗುತ್ತೆ. ಈಗ ನಾವು ಬೇರೆ ಪ್ರೊಫೆಷನ್ಸ್ ನೋಡಿದ್ರೆ ಡಾಕ್ಟರ್ಸ್ ಪ್ರೊಫೆಷನ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಪ್ರೊಫೆಷನ್ ಇರ್ಬೋದು, ಇಂಜಿನಿಯರಿಂಗ್ ಲಾಯರ್ಸ್ ಪ್ರೊಫೆಷನ್ ಇರ್ಬೋದು, ಎಲ್ರಿಗೂ ಒಂದು ಬಿಲ್ ಇರುತ್ತೆ, ಅದರಲ್ಲಿ ಜವಾಬ್ದಾರಿಗಳಿರುತ್ತೆ. ಬರೀ ಒಂದು ಫ್ರೀಡಮ್ ಆಫ್ ಎಕ್ಸಿಕ್ಯೂಷನ್ ಅಷ್ಟೇ ಅಲ್ಲದೆ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಅದಕ್ಕೇನು ಕ್ರಮಗಳು ತಗೋಬೇಕು, ಆ ಥರ ಸಂಪೂರ್ಣವಾಗಿ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್ಗೆ ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಇಂಜಿನಿಯರ್ಗಳ ಅಭಿಪ್ರಾಯಗಳನ್ನ ಸಂಗ್ರಹಿಸಿ, ಅವ್ರಿಗೆ ತೊಂದರೆಗಳೇನಿದೆ ಅದನ್ನೆಲ್ಲ ಸಂಗ್ರಹಿಸಿ ಒಂದು ಡ್ರಾಫ್ಟ್ ಬಿಲ್ ಈಗಾಗಲೇ ರೆಡಿಯಾಗಿದೆ. ಆ ಈ ಅಬ್ಸರ್ವೇಷನ್ಸ್ನೆಲ್ಲ ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿ ನಾವು ಸರ್ಕಾರಕ್ಕೆ ಒಂದು ಡ್ರಾಫ್ಟನ್ನು ಸಬ್ಮಿಟ್ ಮಾಡ್ತೀವಿ. ಮುಂದೆ ಸರ್ಕಾರನ ನಾವು ಎಲ್ಲ ಇಂಜಿನಿಯರ್ಗಳ ಪರವಾಗಿ ಕೇಳ್ಕೊತೀವಿ, ಒಂದು ಬಿಲ್ ಕೊಟ್ಟು ಜವಾಬ್ದಾರಿ ಜೊತೆಗೆ ವರ್ಕ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಏನು ಕಾನೂನು ಚೌಕಟ್ಟಿನಲ್ಲಿ ಏನು ಶಕ್ತಿ ಬೇಕು, ಬಲ ಬೇಕು, ಅದನ್ನು ಈ ಬಿಲ್ ಮುಖಾಂತರ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಇದನ್ನು ಕೊಟ್ಟರೆ ಇಂಜಿನಿಯರ್ಸ್ಗೆ ಅಷ್ಟೇ ಅಲ್ಲದೆ ಸಮಾಜಕ್ಕೆ ಇದರಿಂದ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ಥ್ರೋಔಟ್ ಕರ್ನಾಟಕ ಎಲ್ಲ ರಾಜ್ಯಗಳ ಎಲ್ಲ ಜಿಲ್ಲೆಗಳಿಂದ ಇಂಜಿನಿಯರ್ಸ್ ಬಂದಿದ್ದಾರೆ, ಚೀಫ್ ಇಂಜಿನಿಯರ್ಸು, ಸೂಪರಿಂಟೆಂಡಿಂಗ್ ಇಂಜಿನಿಯರ್ಸು, ಅಕಾಡೆಮಿಷಿಯನ್ಸು ಎಲ್ಲರೂ ಬಂದಿದ್ದಾರೆ, ಅವರವ್ರ ಅಭಿಪ್ರಾಯಗಳನ್ನು ಕೊಡ್ತಿದ್ದಾರೆ. ಈಗಾಗಲೇ ಮೂರು ಕಡೆ ಮುಗಿಸಿದ್ವಿ ಕಾರ್ಯಕ್ರಮ, ಸುಮಾರು ನೂರಾರು ಜನ ಬೆಳಗಾವಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು 600 ಜನ ಬಂದಿದ್ರು, ನಮ್ಮ ಕಲಬುರಗಿಯಲ್ಲಿ ಒಂದು 700-800 ಜನ ಬಂದಿದ್ರು, ಇಲ್ಲಿ ಮೈಸೂರಲ್ಲಿ ಸುಮಾರು ಜನ ಬಂದಿದ್ರು, ಎಲ್ಲ ಕಡೆಯಿಂದ ಈಗ ಬೆಂಗಳೂರು ಪ್ರೋಗ್ರಾಮ್ಗೆ ದಾವಣಗೆರೆಯಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಜನ ಬಂದು ಇದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದನ್ನ ನೋಡಿದ್ರೆ ಈ ಒಂದು ಬಿಲ್ ಅತ್ಯಂತ ಅಗತ್ಯವಾಗಿ ಬೇಕೇ ಬೇಕು, ಬೇಕಾಗಿದೆ, ಒಳ್ಳೇದಕ್ಕೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕಾದ್ರೆ ಈ ಬಿಲ್ ಬೇಕಾಗತ್ತೆ ಅಂತ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದನ್ನು ಅಬ್ಸರ್ವ್ ಮಾಡೋದಕ್ಕೆ ಕಾನೂನು ವಿಭಾಗದಿಂದ ಅಬ್ಸರ್ವರ್ಸ್ ಬಂದಿದ್ದಾರೆ, ಅವರು ಈ ಎಲ್ಲರೂ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಮಾಡ್ತಾರೆ. ವರದಿ ಆದಮೇಲೆ ಈ ಒಂದು ಸಿವಿಲ್ ಇಂಜಿನಿಯರಿಂಗ್ ಬಿಲ್ ಆದಷ್ಟು ಬೇಗ ಬರಲಿ, ನಾವು ಕಟ್ಟೋ ಎಲ್ಲ ಕಟ್ಟಡಗಳು ನೂರಾರು ವರ್ಷ ಬಾಳಲಿ, ಚೆನ್ನಾಗಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ.